ನೀವಿನ್ನು ನಮ್ಮ ಮನಸ್ಸು ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾವು ಮಾಡೋ ಹೊಸ ವೀಡಿಯೋಗಳನ್ನು ಮೊದಲು ನೋಡಬೇಕಂದ್ರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಕನ್ನಡ ಸಿನಿಮಾಗಳಲ್ಲಿ ಅದ್ಭುತವಾಗಿ ಹಾಸ್ಯ ಮಾಡುವ ಮೂಲಕ ಕರ್ನಾಟಕದ ಎಲ್ಲರ ಮನೆಯ ಮಾತಾಗಿರುವ ಚಿಕ್ಕಣ್ಣ ಈಗ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸುದ್ದಿಯಾಗುತ್ತಿದ್ದಾರೆ. ಹೌದು, ಕನ್ನಡ ಕಿರುತೆರೆಯ ಖಾಸಗಿ ವಾಹಿನಿಯಲ್ಲಿ ಮೂಡಿಬರುವ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಕ್ಕಣ್ಣ ಅವರು ತನ್ನ ಜೀವನದ ನೋವು ಮತ್ತು ನಲಿವುಗಳನ್ನು ಜನರ ಜೊತೆ ಹಂಚಿಕೊಂಡಿದ್ದಾರೆ. ಚಿಕ್ಕಣ್ಣ ತನಗೆ ಓದಬೇಕು ಅನ್ನುವ ಆಸೆ ಇದ್ದರೂ ಕೂಡ ಆಗದೆ ತುಂಬ ಕಷ್ಟವನ್ನು ಅನುಭವಿಸಿದರು. ಇನ್ನು 10ನೇ ತರಗತಿ ಪಾಸ್ ಆದರೂ ಕೂಡ ಚಿಕ್ಕಣ್ಣ ಓದೋದನ್ನು ಯಾಕೆ ಬಿಟ್ಟರು ಮತ್ತು ಸಿನಿಮಾಗಳಲ್ಲಿ ಯಶಸ್ಸನ್ನು ಸಾಧಿಸುವುದಕ್ಕಿಂತ ಮುಂಚೆ ಚಿಕ್ಕಣ್ಣ ಅನುಭವಿಸಿದ ಕಷ್ಟಗಳು ಏನು ಅನ್ನುವುದನ್ನು ನೀವು ಕೇಳಿದರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ. ಹೌದು ಸ್ನೇಹಿತರೆ, ಚಿಕ್ಕಣ್ಣ ಹುಟ್ಟುತ್ತಲೇ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಹುಡುಗನಲ್ಲ. ಸಾಲು ಸಾಲು ಹೆಣ್ಣು ಮಕ್ಕಳ ನಂತರ ಗಂಡು ಮಗುವಾಗಿ ಮನೆಯಲ್ಲಿ ಜನಿಸಿದ ಚಿಕ್ಕಣ್ಣ ಶಾಲೆಯಿಂದ ಬಂದ ಕೂಡಲೇ ದನಗಳಿಗೆ ಮೇವು ಹಾಗೂ ಮುಸುರೆ ಇಡುವ ಕೆಲಸವನ್ನು ಮಾಡಬೇಕಾಗಿತ್ತು. ಇನ್ನು ಚಿಕ್ಕಣ್ಣ ತನ್ನ ತಂದೆಯ ಬಳಿಯ ಎಷ್ಟೋ ಸಲ ಪೆಟ್ಟನ್ನು ಕೂಡ ತಿಂದಿದ್ದಾರೆ ಮತ್ತು ನೀನು ಓದುವುದು ಬೇಡ ಎಂದು ಚಿಕ್ಕಣ್ಣ ಅವರ ತಂದೆ ಚಿಕ್ಕಣ್ಣ ಅವರನ್ನು 5ನೇ ತರಗತಿಯಲ್ಲಿಯೇ ಓದುವುದನ್ನು ನಿಲ್ಲಿಸಲು ಮುಂದಾಗಿದ್ದರು. ಆದರೆ ತಂದೆಯನ್ನು ಹೇಗೆ ಒಪ್ಪಿಸಿ 10ನೇ ತರಗತಿ ತನಕ ಓದಿದರು ಚಿಕ್ಕಣ್ಣ. ಇನ್ನು ಚಿಕ್ಕಣ್ಣನ ಸ್ನೇಹಿತರು ರಜೆಯ ದಿನಗಳಲ್ಲಿ ತಮ್ಮ ನೆಂಟರ ಮನೆಗೆ ಹೋಗುತ್ತಿದ್ದರು. ಆದರೆ ಚಿಕ್ಕಣ್ಣ ರಜೆಯ ದಿನಗಳಲ್ಲಿ ಹೋಗುತ್ತಿದ್ದು ಗಾರೆಯ ಕೆಲಸಕ್ಕೆ. ಹೌದು, ಇನ್ನು ತಾನು ಮಾಡಿದ ಕೆಲಸದ ಹಣದಲ್ಲಿಯೇ ಚಿಕ್ಕಣ್ಣ ತನ್ನ ಓದನ್ನು ಮುಗಿಸಿದ್ರಂತೆ. ಇನ್ನು ಇದಾದ ನಂತರ ಮನೆಯ ನಿರ್ವಹಣೆಗಾಗಿ ಚಿಕ್ಕಣ್ಣ ಗಾರೆಯ ಕೆಲಸವನ್ನು ಸೇರಿಕೊಳ್ಳುತ್ತಾರೆ. ಇನ್ನು ಕೆಲವು ಸಮಯದ ನಂತರ ಚಿಕ್ಕಣ್ಣ ತನ್ನ ಪರಿಶ್ರಮದಿಂದ ಕಾಮಿಡಿ ಶೋಗಳಲ್ಲಿ ಭಾಗವಹಿಸಿ ಕಾಮಿಡಿಯನ್ನು ಮಾಡಿಕೊಂಡು ಬಂದರು. ಹೀಗೆ ಚಿಕ್ಕ ಪುಟ್ಟ ನಾಟಕಗಳಲ್ಲಿ ನಟನೆ ಮಾಡುತ್ತಿದ್ದ ಚಿಕ್ಕಣ್ಣ ಅವರು ಕೆಲವು ಸಮಯದ ನಂತರ ಕನ್ನಡ ಚಿತ್ರರಂಗದಲ್ಲಿ ಕಾಮಿಡಿ ನಟನಾಗಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಒಂದು ಕಾಲದಲ್ಲಿ ಗಾರೆಯ ಕೆಲಸವನ್ನು ಮಾಡುತ್ತಿದ್ದವರು ಈಗ ದಿನಕ್ಕೆ ಲಕ್ಷ ದುಡಿಯುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಹೀಗೆ ಕಷ್ಟಪಟ್ಟ ಚಿಕ್ಕಣ್ಣ ಅವರಿಗೆ ಮತ್ತಷ್ಟು ಜೀವನದಲ್ಲಿ ಸುಖ ಸಿಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಸ್ನೇಹಿತರೆ, ಜೀವನದಲ್ಲಿ ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಉದಾಹರಣೆ ನಮ್ಮ ಚಿಕ್ಕಣ್ಣನವರು. ಸ್ನೇಹಿತರೆ, ಚಿಕ್ಕಣ್ಣ ಅವರ ಕಷ್ಟದ ಜೀವನದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವೀಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಮನಸ್ಸು ಟಿವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.